ಮಾನವ ಜನ್ಮ ಬಹಳ ದೊಡ್ಡದು, ಅದನ್ನು ಹಾನಿ ಮಾಡಿಕೊಳ್ಳೋದರಿಂದ ತಮ್ಮಂದರು ಹಿರಿಯವರು ಹೇಳಿದ್ದಾರೆ. ಅದ್ರ ಮಾನವೀಯತೆ ಬಹಳ ದೊಡ್ಡದು ನೋಡಿ. ಹೇಗೆ ಅಂದ್ರೆ ಪ್ರಪಂಚದಲ್ಲಿ ಮಾತೆಯಿಂದರಿಗೆ ಬಹಳ ಮಹತ್ತರವಾದ ಸ್ಥಾನವನ್ನು ಕೊಟ್ಟಿದ್ದಾರೆ ದೇವರು. ಯಾಕೆ ಅಂತ ಹೇಳಿದ್ರೆ ಜನ್ಮ ತಾಳ್ಬೇಕಾದ್ರೆ ಆ ತಾಯಿಯ ಗರ್ಭದಲ್ಲಿ ಆ ತಾಯಿ ಯಾವ ರೀತಿ ನೋಡ್ಕೊಳ್ತಾಳೆ ಅಂತ ಹೇಳಿದ್ರೆ ಗರ್ಭವನ್ನೇ ಗುಡಿಯಾಗಿರಿಸಿಕೊಂಡು ರಕ್ತದಲ್ಲಿ ಅಭಿಷೇಕ ಮಾಡಿ ಕರುಳನ್ನೇ ಹಾರವಾಗಿರಿಸಿಕೊಂಡು ಪ್ರೀತಿ ಮಮ್ಮತೆ ವಾಸ್ಯಲ್ಲಿ ಸಂತೋಷದಿಂದ ಸಾಕಿ ಸಲ್ಲುತ್ತಾಳೆ ಅಂತ ತಾಯಿಂದರಿಗೆ ನಮ್ರತೆ ನಮಸ್ಕಾರ. ಗುರುಗಳು ಹಾಗೂ ತಂದೆ ಇಬ್ಬರು ಒಂದೇ. ಯಾಕೆ ಅಂತಾರೆ, ಗುರುಗಳು ಶಿಷ್ಯಂದರಿಗೆ, ತಂದೆ ಮಕ್ಕಳಿಗೆ, ತಾವು ಕಲಿತ ವಿದ್ಯೆಗಳೆಲ್ಲವನ್ನೂ ಧಾರೆ ಇರಿದ್ದಾರೆ. ಅಂತಹ ಗುರು ತಂದೆಯರಿಗೆ ಹೃದಯಪೂರ್ವಕ ನಮಸ್ಕಾರ. ಪ್ರೇಕ್ಷಕರ ಮೊದಲ ಕಲಾವಿದರು, ಆ ಪ್ರೇಕ್ಷಕರು ಇಲ್ಲದೆ ಹೋದರೆ ಕಲಾವಿದರಿಲ್ಲ ಇಲ್ಲ. ಆದ್ದರಿಂದ ಪ್ರೇಕ್ಷಕರೆಲ್ಲರಿಗೂ ವಿಶೇಷವಾದ ನಮಸ್ಕಾರ. ಮನುಷ್ಯ ಹುಟ್ಟಬೇಕಾದ್ರೆ ಉಸಿರುತ್ತೆ, ಹೆಸರಿರೋದಿಲ್ಲ. ಸಾಯ್ಬೇಕಾದ್ರೆ ಹೆಸರಿರುತ್ತೆ, ಉಸಿರಿರೋದಿಲ್ಲ. ಎರಡರ ನಡುವೆ ಜೀವನದಲ್ಲಿ ಏನಾದರೂ ಒಂದು ಸಾಧನೆಯನ್ನು ಮಾಡಬೇಕು. ಹೇಗೆ ಅಂದರೆ, ವಶಿಷ್ಠ ಮಹಾಮುನಿಗಳು ಶ್ರೀರಾಮಚಂದ್ರ ಪ್ರಭುಗಳಿಗೆ ಯೋಗಾಭ್ಯಾಸವನ್ನು ಹೇಳಿಕೊಟ್ಟು ಅವರಿಗೆ ಮರ್ಯಾದೆ ಪುರುಷೋತ್ತಮ ಅಂತ ಬಿರುದನ್ನು ತರಿಸಿದ್ದಾರೆ. ಆದ್ದರಿಂದ ಅವರು ಗ್ರಂಥವನ್ನು, ಯೋಗ ವಾಶಿಷ್ಠ ಎಂಬ ಗ್ರಂಥವನ್ನು ರಚಿಸಿದ್ದಾರೆ. ನಮ್ಮ ರಾಮಚಂದ್ರ ಪ್ರಭುಗಳು ಯೋಗವನ್ನು ಕಲಿತಿದ್ದಕ್ಕೋಸ್ಕರ ಮಾತೃವಾತ್ಸಲ್ಯ, ಪಿತೃವಾಕ್ಯ ಪರಿಪಾಲನೆ, ಏಕಪತ್ನಿ ವ್ರತಸ್ಥ, ಮಾತೃವಾತ್ಸಲ್ಯ, ಪ್ರಜೆಗಳ ಪ್ರೀತಿ ವಿಶ್ವಾಸ ಇವೆಲ್ಲವನ್ನೂ ಪಡ್ಕೊಂಡಿದ್ದಾರೆ. ನಾವು ಕೂಡ ಯೋಗಾಭ್ಯಾಸವನ್ನು ಮಾಡಿ ಜೀವನದಲ್ಲಿ ತಂದೆ ತಾಯಿಗಳಿಗೆ ನೋಡಿಕೊಳ್ಳೋಷ್ಟು ಶಕ್ತಿ ಕೊಟ್ಟರೆ ಸಾಕು ನಮ್ಮ ದೇವರಿಗೆ, ನಮಗೆ ಅಲ್ಲೇ ಒಂದೆರಡು ಆಚರಣೆಯನ್ನು ತಮ್ಮ ಮುಂದೆ ಪ್ರಸ್ತುತಪಡಿಸಿ ಮಾಡಬಹುದು. ಆಹಾ, ಯೋಗಾಭ್ಯಾಸ ನೋಡಲು ಕಷ್ಟ, ಕಲಿತು ಬಿಟ್ರೆ ಅಷ್ಟೇ ಸುಖ ಸಿಗುತ್ತೆ. ಯಾಕೆ ಅಂತ ಹೇಳಿದ್ರೆ, ಪ್ರಪಂಚದಲ್ಲಿ ಮನುಷ್ಯ ಹುಟ್ಟಬೇಕಾದ್ರೆ ಅಳತಾ ಹುಟ್ಟುತ್ತಾನೆ, ಸಾಯಬೇಕಾದ್ರೆ ಅಳಿಸ್ತಾ ಸಾಯ್ತಾನೆ. ಎರಡರ ನಡುವೆ ಜೀವನದಲ್ಲಿ ನಗ್ತಾ ನಗುಸ್ತಾ ಬಾಳೋದಕ್ಕೆ ಪ್ರಯತ್ನ ಪಡಬೇಕು. ನಗುವಿನಲ್ಲಿ ಹಲವಾರು ಬಗೆಯ ನಗುವಿದೆ. ಕಾರಣಗಳನ್ನು ಅರ್ಥ ಮಾಡಿಕೊಂಡು ಈ ನಗುವಿನಿಗೆ ಪಂಡಿತ ಅಂತ ಹೇಳ್ತಾರೆ. ಕಾರಣವಿಲ್ಲದೆ ನಗುವನಿಗೆ ಹುಚ್ಚ ಅಂತ ಹೇಳ್ತಾರೆ. ಮೈಮರೆದ ನಗುವನಿಗೆ ರಸಿಕ ಅಂತ ಹೇಳ್ತಾರೆ. ಇನ್ನೊಬ್ಬರಿಗಾಗಿ ನೋವನಿಗೆ ಮೂರ್ಖ ಅಂತ ಹೇಳ್ತಾರೆ. ತಾನು ನಗು ಇನ್ನೊಬ್ಬರಿಗೆ ನಗುಸುವವನಿಗೆ ಕಲಾವಿದ ಅಂತ ಹೇಳ್ತಾರೆ. ಇನ್ನೊಬ್ಬರಿಗೆ ನೋವಾಗುವ ನಗುವನಿಗೆ ಕಳನಾಯಕ ಅಂತ ಹೇಳ್ತಾರೆ. ನಗುವಿನಿಂದಲೇ ಜಯವನ್ನು ಸಾಧಿಸುವವನಿಗೆ ಕರ್ಮಯೋಗಿ ಅಂತ ಹೇಳ್ತಾರೆ. ಹೀಗೆ ನಗುವಿನಿಂದ ಹಲವಾರು ಬಗೆಯ ನಗುವಿದೆ. ಈಗಿನ ಕಾಲದಲ್ಲಿ ಹೆಣ್ಣು ಮಕ್ಕಳು ವಸ್ತ್ರಾಭರಣಗಳನ್ನು ಬಯಸ್ತಾರೆ. ಎಲ್ಲವನ್ನು ಬಿಟ್ಟು ನಗುವೆಂಬ ಆಭರಣಗಳನ್ನು ಧರಿಸಿಬಿಟ್ರೆ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಇವೆಲ್ಲವನ್ನೂ ಕಾಣ್ಬೋದು. ಆದ್ದರಿಂದ ಪ್ರತಿಯೊಬ್ಬರು ಮನೆಯಲ್ಲಿ ನಗುವೆಂಬ ಆಭರಣಗಳನ್ನು ಧರಿಸಬೇಕು ಅಂತ ಇಷ್ಟು ಹೇಳಿ ನಮ್ಮ ಗುರುಗಳು ಹೇಳಿಕೊಟ್ಟ ಪಾಠಗಳನ್ನೆಲ್ಲ ತಮ್ಮ ಮುಂದೆ ಪ್ರಸ್ತುತಪಡಿಸಿದ್ದೀನಿ. ಅವ್ರು ಬಂದ ತಕ್ಷಣ ಕೇಳಿದ್ರೆ ಹೇಳ್ಬಿಡಿ. ಏನ್ ಮಕ್ಕಳು ಅಲ್ಲ, ಅವ್ರಿಗೆ ಹುಟ್ಟಬಾರ್ದೇ, ಹುಟ್ಟಬಾರ್ದು ಮನುಷ್ಯನಾಗಿ ಹುಟ್ಟಲೇಬಾರ್ದು. ಹುಟ್ಟಿದ್ರು ಬಡ ಬ್ರಾಹ್ಮಣನಾಗಿ ಹುಟ್ಟಬಾರ್ದು. ಬ್ರಾಹ್ಮಣನಾಗಿ ಹುಟ್ಟಿದ್ರು ಮದುವೆ ಮಾಡ್ತಾರೆ, ಮದುವೆ ಮಾಡಿಕೊಂಡ್ರು ಪರವಾಗಿಲ್ಲ, ಮಕ್ಕಳು ಮಾತ್ರ ಹಡಿಬಾರ್ದು. ಏನ್ ಮಕ್ಕಳು ರೀ ಇವು, ಏನ್ ಮಕ್ಕಳು ರೀ, ಹಾಳಾಗೋಗಿ. ಅಂದಾಗೆ ಎಲ್ಲಯ್ಯ ಹುಡ್ಕೋದು ನಿನ್ನ? ಅಲ್ಲಯ್ಯ, ನಿನ್ ಹುಡ್ಕೊಂಡ್ ಮನೆ ಗಂಟ ಹೋಗಿ ಇಲ್ಲಿಗೆ ಬಂದೆ. ಯಾಕೆ ನನಗೆ ಯಾವ ಹುಡ್ಕೊಂಡ್ ಬಂದ್ರಿ ನೀವು? ಏನ್ ವಿಚಾರ? ವಿಷಯ ಗೊತ್ತಿಲ್ಲ. ಈ ದಿವಸ ಶ್ರೀರಾಮಚಂದ್ರ ಪ್ರಭುಗಳಿಗೆ ಪಟ್ಟಾಭಿಷೇಕದ ಶುಭ ದಿನ. ಹೌದೇ? ಅದಕ್ಕೋಸ್ಕರವಾಗಿ ಸೀತಾಮಾತೆಯವರು ತುಳಸಿ ಪೂಜೆ ಮಾಡಿ ನಮ್ಮಂತ ನಿಮ್ಮಂತ ಬ್ರಾಹ್ಮಣರುಗಳಿಗೆ ಭೋಜನ, ವಸ್ತ್ರದಾನ, ಭೂದಾನ, ಭೋದಾನ, ಭೋಜನ ಎಲ್ಲವನ್ನೂ ಕೊಡ್ತಾ ಇದ್ದಾರೆ. ವೇಳೆ ಬಹಳವಾಗ್ಬಿಟ್ಟಿದೆ. ಇದರಲ್ಲಿ ಒಂದೇ ಒಂದು ಅನುಮಾನ ಒಂದು ಕೇಳ್ಬಿಡ್ತೀನಿ, ವೇಳೆ ತಗೊಳ್ಳೋದಿಲ್ಲ. ಈ ಎಲ್ಲರೂ ಪುರೋಹಿತರು ಬರಮಾಡಿ ಅಂತಾರೆ. ಪುರೋಹಿತರ ಅರ್ಥ ಏನು? ಪುರೋಹಿತರು ಬರಮಾಡಿ, ಪುರೋಹಿತರು ಬರಮಾಡಿ, ಅಷ್ಟು ಗೊತ್ತಿಲ್ಲ ಶಿಷ್ಯ. ಪುರೋಹಿತರು ಅಂದ್ರೆ ಪುರದ ಹಿತವನ್ನು ಕಾಯುವವನೇ ಪುರೋಹಿತ. ಎಂಥ ಮಾತು ಹೇಳ್ಬಿಟ್ರಿ, ಪುರದ ಹಿತವನ್ನು ಬಯಸುವನು ಪುರೋಹಿತ. ನಿಮ್ ಸಾಷ್ಟಾಂಗ ನಮಸ್ಕಾರ. ಮಂಗಳವಾರ ಸರಿ ವೇಳೆ ಆಗುತ್ತೆ, ಹೊರಡೋಣ. ಅದೇ ನಾನು ತಾವು ಮುಂದೆ
ಜಗತ್ ಜನ್ಮಾಂತರಕಾರ ನನ್ನ ಸ್ವಾಮಿಯಾದ ಶ್ರೀರಾಮಚಂದ್ರನಿಗೆ ಆಯಸ್ಸು ಆರೋಗ್ಯ ಭಾಗ್ಯವನ್ನು ಕೊಟ್ಟು ಸಕಲ ಐಶ್ವರ್ಯವನ್ನು ಕೊಟ್ಟು ಕರುಣಿಸಿ ಕಾಪಾಡುತ್ತಾಯಿ ಕಾಪಾಡು. ಈ ದಿವಸ ನನ್ನ ಸ್ವಾಮಿಯಾದ ಶ್ರೀರಾಮಚಂದ್ರನಿಗೆ ಪಟ್ಟಾಭಿಷೇಕ. ಆಹಾ, ಎಂತಹ ಹರ್ಷವಾದ ವಾರ್ತೆ ಇದು! ಈ ಸುಸಂದರ್ಭದಲ್ಲಿ ಬ್ರಾಹ್ಮಣರು ತಮರಿಗೆ ದಾನ ಧರ್ಮಾದಿಗಳನ್ನು ಮಾಡಿ ಪುಣ್ಯಕ್ಕೆ ಭಾಗಿಯಾಗಬೇಕು. ಮಮ ಪ್ರಾಣ ಪಟ್ಟಾಭಿಷೇಕವೆಂದು ತಿಳಿದು ಜಾನಕಿಯು ಭೂಸುರೋತ್ತಮರಿಗೆ ದಾನ ಧರ್ಮಾದಿಗಳನ್ನು ಮಾಡಿ ಪುಣ್ಯಕ್ಕೆ ಭಾಗಿಯಾಗಿದೆ. ಇಂತಹ ಸಮಯದಲ್ಲಿ ನನಗೆ ಒದಗಿರುವ ಈ ಅಮಂಗಳದ ವಾರ್ತೆಯನ್ನು ಇವಳಿಗೆ ಹೇಗೆ ತಿಳಿಸಲಿ? ಸೀತಾ, ಸೀತಾ! ಸ್ವಾಮಿ,
ಮನವನಿತಿ ಮುಡಿದ ಮಲ್ಲಿಗೆ ಹರಿಯನ್ನು ಧರಿಸಲವ ತರಿಸಿದ ಸಖಗೆ
ಇದೇನಿದು ಸ್ವಾಮಿ? ಈ ದಿವಸ ನಿಮ್ಮ ಪಟ್ಟಾಭಿಷೇಕವಲ್ಲವೆ? ಅರಳದ ಕೆಂದಾವರಿಯಂತಿರಬೇಕಾದ ಏ ನಿಮ್ಮ ಮುಖ ಕಮಲವು? ಇಂದು ಬಾಡಿ ಕಳೆಗೊಂದಿರುವುದಲ್ಲ, ಕಾರಣವೇನು? ನನ್ನ ಬಳಿಯಲ್ಲಿ ತಿಳಿಸಬಾರದೆ ಸ್ವಾಮಿ? ಲೋಲನೆ ನೀ ಚಿಂತೆಯ ಲೋಲನೆ ನೀ ಚಿಂತೆಯ
ಮೌನವಾಗಿರುತ್ತೆ. ಸೀತಾ, ಹಿತದ ಜಗತ ತಾನೋ ಸುತ ಭಾರತನಿಗೆ ರಾಜವನ್ನ. ಸೀತಾ, ಏನೆಂದು ಹೇಳಲಿ? ಹಿಂದೆ ದೇವಾಸುರರ ಹಿದ್ದದಲ್ಲಿ ನಮ್ಮ ಚಿಕ್ಕಮ್ಮನವರಾದ ಕೈಕಮಾತೆಯವರು ತಾನು ಮಾಡಿದ ಸಹಾಯಕ್ಕೆ ಮೆಚ್ಚಿ ಜನಕನು ಎರಡು ವರಗಳನ್ನು ಕೊಟ್ಟಿದ್ದರಂತೆ. ಆ ವರಗಳನ್ನು ಈ ಸಂದರ್ಭದಲ್ಲಿ ಕೇಳಿಕೊಂಡಿದ್ದಾರೆ. ಏನೆಂಬುದಾಗಿ ಸ್ವಾಮಿ? ಮೊದಲನೇ ವರಕ್ಕೆ ನನಗೆ ನಿಶ್ಚಯವಾಗಿದ್ದ ಪಟ್ಟಾಭಿಷೇಕವನ್ನು ತಪ್ಪಿಸಿ ತನ್ನ ಮಗ ಭರತನಿಗಾಗಬೇಕೆಂತಲೂ, ಇನ್ನು ಎರಡನೇ ಹೊರಕ್ಕೆ ನಾನು ನಾರುಮುಡಿಯನ್ನು ಹುಟ್ಟು ಜಟಾ ಹೊಲಕಲದಾರಿಯಾಗಿ ಪುರಪ್ರವೇಶವಿಲ್ಲದೆ 14 ವರ್ಷಗಳ ಕಾಲ ವನವಾಸಕ್ಕೆ ಹೋಗಬೇಕೆಂದು ಕೇಳಿಕೊಂಡಿದ್ದೆ. ಸೀತಾ, ಅವರ ಆಜ್ಞೆಯಂತೆ ನಾನು ಈ ದಿವಸವೇ ವನವಾಸಕ್ಕೆ ಹೊರಟಿದ್ದೇನೆ. ನಾನು ವನವಾಸವನ್ನು ಮುಗಿಸಿ ಬರುವ ತನಕ ನೀನು ಇಲ್ಲಿಯೇ ಇದ್ದು ಅತ್ತೆ ಮಾವಂದಿರ ಸೇವೆಯನ್ನು ಮಾಡಿಕೊಂಡು ಇಲ್ಲಿಯಾದರೂ ಇರು, ಅಥವಾ ನಿನ್ನ ತಂದೆಯವರಾದ ಜನಕ ಚಕ್ರವರ್ತಿಯ ಮನೆಯಲ್ಲಾದರೂ ಇರು. ನಾನು 14 ವರ್ಷಗಳ ವನವಾಸವನ್ನು ಮುಗಿಸಿಕೊಂಡು ಜಾಗೃತೆಯಾಗಿ ಬಂದು ಬಿಡುತ್ತೇನೆ. ಸೀತಾ, ಏ ವಿಧಿ, ನಿನ್ನಲ್ಲಿ ಅದೆಷ್ಟು ವಂಚನೆ ಇರುವುದು? ನಾನು
ನಿನಗೆ ಮಾಡಿರುವ ದ್ರೋಹವಾದರೂ ಏನು? ಸಾಧ್ಯವಿಲ್ಲ ಸ್ವಾಮಿ, ಅದೆಂದಿಗೂ ಸಾಧ್ಯವಿಲ್ಲ. ನೀವಿಲ್ಲದೆ ಅದು ಹೇಗೆ ತಾನೆ ನಾನು ಜೀವಿಸಿದೆ? ಪ್ರಾಣೇಶ್ವರ, ಸೀತಾ, ಮರದ ನೆರಳು ಮರವನ್ನೇ ಆಶ್ರಯಿಸುವಂತೆ ನಾನು ಸಹ ನಿಮ್ಮನ್ನೇ ಹಿಂಬಾಲಿಸಿಕೊಂಡು ಬರುತ್ತೇನೆ. ನನ್ನನ್ನು ನಿಮ್ಮ ಸಂಬಳ ಕರೆದುಕೊಂಡು ಹೋಗಿ. ಬೇಡ ಸೀತಾ, ಬೇಡ. ವನವಾಸದ ಹಾಗೆ ನನಗೆ ಮಾತ್ರ. ನೀನು ಸುಮಕೋಮಲೆ, ಅರಮನೆಯಲ್ಲಿ ಸುಖವಾಗಿ ಬೆಳೆದವಳು. ಅದು ಅಲ್ಲದೆ ಕಾಡಿನಲ್ಲಿ ಗೆಡ್ಡೆ ಗೆಣಸುಗಳನ್ನು ತಿನ್ನುತ್ತಾ ಕಲ್ಲು ಮುಳ್ಳುಗಳನ್ನು ತುಳಿಯುತ್ತಾ ಕಷ್ಟಪಡುವುದನ್ನ ನನ್ನ ಕಣ್ಣುಗಳಿಂದ ನೋಡಲಾರೆ ಸೀತಾ, ನೋಡಲಾರೆ. ಆದ್ದರಿಂದ 14 ವರ್ಷಗಳ ವನವಾಸವನ್ನು ಮುಗಿಸಿಕೊಂಡು ಜಾಗ್ರತೆಯಾಗಿ ಬಂದು ಬಿಡುತ್ತೇನೆ. ನನ್ನನ್ನು ಬೀಳ್ಕೊಡು ಸೀತಾ. ಅದೆಂದಿಗೂ ಸಾಧ್ಯವಿಲ್ಲ. ದೇವರಿಲ್ಲದ ಗುಡಿಯಂತೆ, ನೀರಿಲ್ಲದ ಮೀನಿನಂತೆ, ನೀವಿಲ್ಲದಿರುವ ಅಯೋಧ್ಯೆಯಲ್ಲಿ ಅರೆ ಕ್ಷಣವೂ ನಾನು ಜೀವಿಸಿರಲಾರೆ. ನಿಮ್ಮ ಶಕ್ತಿ ಕೀರ್ತಿ ಪರಾಕ್ರಮಗಳನ್ನು ನಾನು ಅರಿಯದವಳೆಂದು ತಿಳಿದಿರುವಿರಾ ಸ್ವಾಮಿ? ಕಾಡಿನಲ್ಲಿ ಎಂತಹ ಕಷ್ಟಗಳೇ ಬಂದರೂ ನಾನು ನಿಮ್ಮನ್ನು ಅನುಸರಿಸಿಕೊಂಡು ಹೋಗುತ್ತೇನೆ. ಆದರೆ ನೀವಿಲ್ಲದೆ ನಾನು ಮಾತ್ರ ಜೀವಿಸಿರಲಾರೆ. ಇದನ್ನು ಮೀರಿ ನೀವೇನಾದರೂ ನನ್ನನ್ನು ನಿಮ್ಮ ಸಂಗಡ ಕರೆದುಕೊಂಡು ಹೋಗದಿದ್ದ ಪಕ್ಷದಲ್ಲಿ ನಾನು ಅಗ್ನಿ ಪ್ರವೇಶ ಮಾಡುತ್ತೇನೆ. ಸೀತಾ, ಬೇಡ. ವಿಧಿ ಇಚ್ಛೆ ಇದ್ದಂತಾಗದೆ ನಡೆ. ಮಾತಾ ಪಿತೃಗಳ ಆಶೀರ್ವಾದವನ್ನು ಪಡೆದು ವನವಾಸಕ್ಕೆ ಹೊರಡೋಣ. ನಮಸ್ಕರಿಸುವೆನು ಲಕ್ಷ್ಮಣ. ನಿನಗೆ ಶಾಂತಿಯಾಗ. ಅಗ್ರಜ, ಈ ದಿವಸ ನಿನ್ನ ಪಟ್ಟಾಭಿಷೇಕವೆಂದು ಪಟ್ಟಣದಲ್ಲೆಲ್ಲರೂ ಸಂತೋಷಭರಿತರಾಗಿರುವಾಗ ನೀನು ಖಿನ್ನ ಮನಸ್ಸನಾಗಿ ಮಾತೆಯವರ ಸಂಗಡ ಪಾದಾಚಾರ್ಯಗೆ ಬರಬೇಕೆ? ಹೇಳಿದ್ದರೆ ನಾನೇ ರಥವನ್ನು ತೆಗೆದುಕೊಂಡು ಬರುತ್ತಿದ್ದೆ. ಸಹೋದರ, ನಾನು ಇನ್ನು ಮೇಲೆ ಪಾದಾಚಾರ್ಯಾಗಿಯೇ ಸಂಚರಿಸಬೇಕೆಂದು ನಿರ್ಧರಿಸಿದ್ದೇನೆ. ಅಂದರೆ ನಿಮ್ಮ ಮಾತಿನ ಅರ್ಥ? ಸಹೋದರ, ಹಿಂದೆ ದೇವಾಸುರ ಯುದ್ಧದಲ್ಲಿ ನಮ್ಮ ಚಿಕ್ಕಮ್ಮನವರಾದ ಕೈಕಮಾತೆಯವರು ತಾನು ಮಾಡಿದ ಸಹಾಯಕ್ಕೆ ಮೆಚ್ಚಿ ಜನಕನು 2 ವರಗಳನ್ನು ಕೊಟ್ಟಿದ್ದರು. ಆ ವರಗಳನ್ನ ಈಗ ಕೇಳಿಕೊಂಡಿದ್ದಾರೆ. ಏನೆಂಬುದಾಗಿ? ಮೊದಲನೇ ವರಕ್ಕೆ ನನಗೆ ನಿಶ್ಚಯವಾದ ಪಟ್ಟಾಭಿಷೇಕವನ್ನು ತಪ್ಪಿಸಿ ತನ್ನ ಮಗ ಭರತನಿಗಾಗಬೇಕೆಂತಲೂ, ಇನ್ನು 2ನೇ ಹೊರಕ್ಕೆ ನಾನು ನಾರುಮಡಿಯನ್ನು ಹುಟ್ಟು ಜಟ ಹೊಲಕಲ ದಾರಿಯಾಗಿ 14 ವರ್ಷಗಳ ಕಾಲ ವನವಾಸಕ್ಕೆ ಹೋಗಬೇಕೆಂದು ಕೇಳಿ. ಅವರ ಆಜ್ಞೆಯಂತೆ ನಾವು ಈ ದಿವಸವೇ ವನವಾಸಕ್ಕೆ ಹೊರಟಿದ್ದೇವೆ. ಕೈಕೆಯ ಮನವಿಲ್ಲದ ಈನ ಕೈಕೆಯ ಮನವಿಲ್ಲದ ಈನ ಕೈಕೆಯ ಮನವಿಲ್ಲದ ಈನ ಕೈಕೆಯ ಕನಕನವನೋ ಚನಾ
ನೀನು ಅರಣ್ಯಕ್ಕೆ ಹೋಗಲೇ ಕೊಡೋದು. ಮಹಾಮಾತ್ಸರ್ಯ ವಿಷಭರಿತ ಕಾಲ ಸರ್ಪಿಣಿ, ಆ ಕೈಕೇಯ ಮೋಹದ ವಿಷವು ತಲೆಗೇರಿ ಮುಂದಾಲೋಚನೆ ಇಲ್ಲದೆ ವಾಗ್ದಾನ ಮಾಡುತ್ತಿರುವ ವೃದ್ಧ ತಂದೆಯ ಮಾತುಗಳನ್ನು ನಡೆಸಲೇ ಕೊಡೋದು. ಅಣ್ಣ, ಆ ಕ್ರೂರ ಪಿಶಾಚನ ತೃಪ್ತಿಪಡಿಸಲು ನಿನಗೆ ಒಲಿದು ಬಂದಿರುವ ರಾಜ್ಯಲಕ್ಷ್ಮಿಯನ್ನು ತಿರಸ್ಕರಿಸಿ ಕಾಡಿಗೋಗುವುದೇ. ಕೀರ್ತಿ ಪರಾಕ್ರಮಗಳಿಂದ ಪ್ರಜಾರಂಜಿತನಾಗಿರುವ ಜ್ಯೇಷ್ಠ ಪುತ್ರರನ್ನು ಅಡವಿಗಟ್ಟಿ ಕನಿಷ್ಠ ಪುತ್ರರಾದ ಭರತನಿಗೆ ಪಟ್ಟಾಭಿಷೇಕ ಮಾಡುವುದು ಯಾವ ಧರ್ಮ? ಧರ್ಮ ಮಾರ್ಗಗಳನ್ನು ಮೀರಿ ನಡೆಯುವಾತನು ತಂದೆಯಾದರೂ ಗುರುವಾದರೂ ಶಿಕ್ಷಾರ್ಹನೆಂದು ಧರ್ಮಶಾಸ್ತ್ರ ಹೇಳುತ್ತಿರುವುದು. ಈಗಿರುವಲ್ಲಿ ಧರ್ಮ ಮಾರ್ಗಗಳನ್ನು ಮೀರಿ ಕಿರಿಯ ಹೆಂಡತಿಗೆ ಮನಸೋದು ನಿರಾಪರಾಧಿಯಾದ ನಿನಗೆ ಅರಣ್ಯವಾಸವನ್ನು ವಿಧಿಸುವ ತಂದೆಯಾದರೂ ಶಿಕ್ಷಾರ್ಹನಲ್ಲವೇ? ಆಜ್ಞಾಭಂಗಂ ನರೇಂದ್ರಾಣಂ ದಂಡನೆ ಮಾರುತಿಯಂತೆ ಈಗ ನೀನು ತಂದೆಯ ಆಜ್ಞೆಯನ್ನು ತಿರಸ್ಕರಿಸಲೇಬೇಕು. ಅಣ್ಣ, ನನಗೀಗಲೇ ಆಜ್ಞೆಯನ್ನು ಕೊಡು. ಧರ್ಮಾತ್ಮನು ಕುಲಜ್ಯೇಷ್ಠನಾದ ನಿನ್ನಲ್ಲಿ ದ್ವೇಷ ಅಸೂಯೆಯಿಂದಲೂ ತನ್ನ ಮಗನ ಮೇಲಿನ ಮೋಹದಿಂದಲೂ ರಾಜನೀತಿಗಳನ್ನು ಉಲ್ಲಂಘಿಸಿ ರಾಜ್ಯ ಪದವಿಗೂ ಕ್ಷತ್ರಿಯ ಕುಲಕ್ಕೂ ಕಳಂಕವನ್ನು ತಂದ ಆ ಕುಲದೈಕೈಗೆ ನನ್ನ ಸೇರಿಬಿಡುತ್ತಾರೆ. ಲಕ್ಷ್ಮಣ, ಶಾಂತನಗು ಸಹೋದರ, ಶಾಂತನಗು. ದುಡುಕುವುದು ಪ್ರಾಗ್ರರ ಲಕ್ಷಣವಲ್ಲ. ಪುತ್ರರಾಗಿ ಜನಿಸಿದ ನಾವುಗಳು ಮಾತಾ ಪಿತೃಗಳ ಆಜ್ಞೆಯನ್ನು ಪಾಲಿಸುವುದು ನಮ್ಮಗಳ ಕರ್ತವ್ಯ. ಅವರ ಆಜ್ಞೆಯಂತೆ ನಾವು ಈ ದಿನವೇ ವನವಾಸಕ್ಕೆ ಹೊರಟಿದ್ದೇವೆ. ಸಾಧ್ಯವಿಲ್ಲವಣ್ಣ, ಸಾಧ್ಯವಿಲ್ಲ. ಹಗಲಿರುಳು ಪರಿತಪಿಪ ಹಗಲಿರುಳು ಪರಿತಪಿಪ ಪುರದ ಜನರ ತೊರೆವುದು ಸರಿಯೇ ಸಹೋದರ? ರವಿ ಇಲ್ಲದ ಗಗನ ನಗುವಿಲ್ಲದ ಬದನ ದೇವರಿಲ್ಲದ ಸಗಲ ಅಣ್ಣಾ
ಹೋಗೋಣ ಸಾಧ್ಯವಿಲ್ಲ. ನೀನಿಲ್ಲದ ಅಯೋಧ್ಯೆಯಲ್ಲಿ ನಾನು ಸಹ ಇರಲಾರೆ. ನಾನು ನಿಮ್ಮ ಸಂಗಡ ವನವಾಸಕ್ಕೆ ಬರುತ್ತೇನೆ. ನನ್ನನ್ನು ಕರೆದುಕೊಂಡು ಹೋಗಿ ಅಣ್ಣ. ಬೇಡ ಲಕ್ಷ್ಮಣ, ನೀನು ನಮ್ಮ ಸಂಗಡ ಬಂದರೆ ದುರ್ಬಲರಾದ ಮಾತಾ ಪಿತೃಗಳ ಸೇವೆಯನ್ನ ಮಾಡುವವರೇ. ಆದ್ದರಿಂದ ನೀನು ಇಲ್ಲಿಯೇ ಇದ್ದು ಮಾತಾ ಪಿತೃಗಳ ಸೇವೆಯನ್ನು ಮಾಡಿಕೊಂಡು ಅವರ ಪ್ರೀತಿಗೆ ಪಾತ್ರನಾಗು ಸಹೋದರ, ಅವರ ಪ್ರೀತಿಗೆ ಪಾತ್ರನಾಗು. ಅಣ್ಣ, ಮಾತಾ ಪಿತೃಗಳ ಸೇವೆ ಮಾಡಲು ಭರತ ಶತ್ರುಘ್ನರಿರುವರು. ಮೇಲಾಗಿ ಆ ಕೈಕ ಮಾತವಿರುವಾಗ ನಾನಿದ್ದು ಫಲವೇನಣ್ಣ? ನಾನು ನಿಮ್ಮ ಸಂಗಡ ವನವಾಸಕ್ಕೆ ಬರುತ್ತೇನೆ. ನನ್ನನ್ನು ಕರೆದುಕೊಂಡು ಹೋಗದಿದ್ದ ಪಕ್ಷದಲ್ಲಿ ನಾನೀಗಲೇ ಆತ್ಮಹತ್ಯೆ ಮಾಡಿಕೊಳ್ಳುತ್ತೇನೆ. ಲಕ್ಷ್ಮಣ, ಇದು ನಿಮ್ಮ ಪಾದದ ಮೇಲೆ ಆಣೆ ಅಣ್ಣ. ಶಾಂತನಾಗು ಸಹೋದರ, ಶಾಂತನಾಗು. ಇದೆಂತಹ ಉಭಯ ಸಂಕಟ! ಜಾನಕಿಯು ನನ್ನನ್ನೇ ಹಿಂಬಾಲಿಸುತ್ತಿರುವಳು, ಈಗ ನೀನೂ ಸಹ ಹಠ ಸಾಧಿಸುತ್ತಿರುವೆ. ವಿಧಿ ಇಚ್ಛೆದ್ದಂತಾಗಲ್ಲ, ನಡೆಯಿರಿ.